ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಿಂಪಲಾಗಿ ಮಾಡಿರೋಂಥ ಉಪ್ಸಾರಿದ್ದು, ಆದರೆ ಈ ಚಳಿಗೆ ಹೇಳಿ ಮಾಡಿಸ್ದಂಥ ಅಡುಗೆಗಳು. ಈ ಚಳಿನಲ್ಲಿ ಆದಷ್ಟು ಉಪ್ಸಾರ್ಗಳನ್ನ ತುಂಬ ಜನ ಇಷ್ಟಪಡ್ತಾರೆ. ಅದು ಉಪ್ಸಾರು ಮುದ್ದೆ ಅಂತೂ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಅದರಲ್ಲಿ ಈಗಂತೂ ಹಸೆ ಕಾಳು ಸಿಗೋದ್ರಿಂದ ಹಸಿ ತೊಗರಿಕಾಳು ಮತ್ತು ನುಗ್ಗೆಸೊಪ್ಪು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ನುಗ್ಗೆಸೊಪ್ಪು ಸಿಗಲಿಲ್ಲ ಅಂದರೆ ಸಬ್ಬಸ್ಗೆ ಸೊಪ್ಪು ಸಿಕ್ಕಿದೆ, ಅಥವಾ ಬೆರ್ಗ್ ಸೊಪ್ಪು, ಕೀರೆ ಸೊಪ್ಪು, ಯಾವ ಸೊಪ್ಪು ಸಿಕ್ಕರೆ ಇರೋ ಜೊತೆ ಹಾಕ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ರುಚಿ ರುಚಿಯಾಗಿರೋಂಥ ಉಪ್ಸಾರು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ನುಗ್ಗೆಸೊಪ್ಪು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ತೊಗರಿಕಾಳು ತೊಗೊಂಡಿದ್ದೀನಿ. ತೊಗರಿಕಾಳಲ್ಲಿ ಸ್ವಲ್ಪ ಕೀರೆಕಾಳುಗಳೆಲ್ಲ ಇರ್ತವೆ, ನೋಡಿಕೊಂಡು ಉಪಯೋಗಿಸ್ಕೊಳ್ಳಿ. ಈಗ ಅವರೇಕಾಳು ಸೀಸನ್ ಆಗಿರೋದ್ರಿಂದ ನಿಮಗೆ ಹಸಿ ಅವರೇಕಾಳು ಕೂಡ ಸಿಗುತ್ತೆ. ಅವರೇಕಾಳು ಉಪಯೋಗಿಸ್ಕೊಂಡು ಕೂಡ ಸೇಮ್ ಈ ರೆಸಿಪಿನ ಮಾಡಬಹುದು. ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ನುಗ್ಗೆಸೊಪ್ಪನ್ನು ನೀರಲ್ಲಿ ಒಂದು 5 ನಿಮಿಷ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಕೂಡ ತುಂಬ ಧೂಳಿರುತ್ತೆ, ಧೂಳಿರೋದಿಲ್ಲ. ಕೆಲವರು ನುಗ್ಗೆಸೊಪ್ಪು ಕಹಿ ಬರುತ್ತೆ ಅಂತ ತೊಳೆಯೋದಿಲ್ಲ, ಹಾಗಾಗಿ ನುಗ್ಗೆಸೊಪ್ಪನ್ನ ತೊಳೆದು ಉಪಯೋಗಿಸಿ ತುಂಬಾ ಧೂಳಿರುತ್ತೆ, ಯಾವುದೇ ರೀತಿ ಕಹಿ ಬರೋದಿಲ್ಲ. ಮೇಲೆ ಮುಚ್ಚಿದ್ರೆ ಸ್ವಲ್ಪ ಕಹಿ ಬರುತ್ತೆ ಅಂತ ಹೇಳ್ತಾರೆ. ನುಗ್ಗೆಸೊಪ್ಪಲ್ಲಿ ತುಂಬ ಗ್ರೀನ್ ಕಲರ್ ಇದ್ದರೆ ಸ್ವಲ್ಪ ಕಹಿ ಅನಿಸುತ್ತೆ, ಲೈಟ್ ಗ್ರೀನು ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಅಷ್ಟೊಂದು ಕಹಿ ಬರೋದಿಲ್ಲ. ಆದಷ್ಟು ಎಳೆ ಸೊಪ್ಪು ಉಪಯೋಗಿಸಿದ್ರು ಕೂಡ ಕಹಿ ಬರೋದಿಲ್ಲ. ಕಹಿ ಬಂದರೂ ಕೂಡ ನುಗ್ಗೆಸೊಪ್ಪಿನ ಗುಣನೇ ಅದು, ಹಾಗಾಗಿ ನುಗ್ಗೆಸೊಪ್ಪನ್ನ ಉಪಯೋಗಿಸ್ಕೊಳ್ಳಿ. ನಾನು ಮೊದಲಿಗೆ ಒಂದು 1/2 ಲೀಟ್ರಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ನಾನು ಮಾಡ್ತಿದ್ದು ಬರೀ ಇಬ್ರಿಗೆ ಮಾತ್ರ, ರಾತ್ರಿ ಊಟಕ್ಕೆ ಮಾಡ್ತಾರಂಥದ್ದು. ಉಪ್ಸಾರಾಗಿರೋದ್ರಿಂದ ನಮಗೆ ಮುದ್ದೆ ಜೊತೆ ತಿನ್ನೋದ್ರಿಂದ ತುಂಬ ಸಾಂಬಾರು ಬೇಕಾಗೋದಿಲ್ಲ. ನಿಮ್ಗೆ ಬೇಕಾದ್ರೆ ಇನ್ನೂ 1/4 ಕಪ್ ಆಮೇಲೆ ಹಾಕ್ಕೊಳ್ತೀನಿ. ಟೋಟಲ್ 1/4 ಲೀಟ್ರಷ್ಟು ನೀರನ್ನ ಉಪಯೋಗಿಸ್ಕೊಂಡಿದ್ದೀನಿ. ನೋಡಿ ನೀವು ಉಪಯೋಗಿಸ್ಕೊಳ್ಳಿ. ನೀರು ಚೆನ್ನಾಗಿ ಕುದಿಬೇಕಾದ್ರೆ ನಾವು ಕಾಳು ಹಾಕ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಡಬೇಕು, ಸಾಕು 5 ನಿಮಿಷ. ನೀವು ಕುಕ್ಕರ್ನಲ್ಲಿ ಕೂಡ ಎಲ್ಲ ಹಾಕ್ಬಿಟ್ಟು ಒಂದು ವಿಸಲ್ ಕೂಗಿಸ್ಕೊಳ್ಬಹುದು. ಸೊಪ್ಪು, ಕಾಳು, ಉಪ್ಪು ಹಾಕಿ 5 ನಿಮಿಷ ಆದ ನಂತರ ನಾನು ನುಗ್ಗೆಸೊಪ್ಪು ಹಾಕ್ಕೊಳ್ತಿದ್ದೀನಿ. ನುಗ್ಗೆಸೊಪ್ಪು ಕೂಡ ಬೇಯಬೇಕಾಗುತ್ತೆ, ಹಾಗಾಗಿ ಕಾಳು ನಾಲ್ಕು ಒಂದು 3-4 ನಿಮಿಷಕ್ಕೆಲ್ಲ ನೀವು ನುಗ್ಗೆಸೊಪ್ಪು ಹಾಕೋಬಿಡಿ. ಇದು ಕೂಡ ಚೆನ್ನಾಗಿ ಬೆಂದು ರಸ ಬಿಡಬೇಕು. ನುಗ್ಗೆಸೊಪ್ಪು ಬೆಂದಿಲ್ಲ ಅಂದ್ರೂ ಟೇಸ್ಟ್ ಚೆನ್ನಾಗಿರೋದಿಲ್ಲ. ನೀವು ಟೈಮ್ ಇಲ್ಲ ಅನ್ನೋದಾದರೆ ಕುಕ್ಕರ್ನಲ್ಲಿ ಹಾಕಿ ಮಾಡ್ಬೋದು. ಕುಕ್ಕರ್ನಲ್ಲಿ ಹಾಕಿದ್ರೆ ಚೆನ್ನಾಗಾಗಲ್ಲ ಅಥವಾ ಕಹಿ ಬರುತ್ತೆ ಅಂತ ಅನಿಸ್ಬಹುದು, ಏನೂ ಚೇಂಜ್ ಆಗಲ್ಲ. ಕುಕ್ಕರ್ನಲ್ಲಿ ಅದೇ 1/2 ಲೀಟ್ರ್ ನೀರು ಸಾಕಾಗುತ್ತೆ. ನಾನು ಹೊರಗಡೆ ಪಾತ್ರೆ ಮಾಡೋದ್ರಿಂದ ಇನ್ನೊಂದು 1/4 ಲೀಟ್ರ್ ನೀರು ಬೇಕಾಗುತ್ತೆ. ಕೊನೆಯಲ್ಲಿ ಹಾಕ್ಕೊಳ್ತೀನಿ ನಾನು. ಸೊಪ್ಪೆಲ್ಲ ಒಂದು 50% ಬೆಂದಮೇಲೆ ಸೊಪ್ಪು ಕಾಳೆಲ್ಲ, ಆನಂತರ ಉಪ್ಪು ಹಾಕ್ಕೊಳ್ತಿದ್ದೀನಿ. ಅಂದರೆ ಸೊಪ್ಪು ಹಾಕಿದೊಂದು 5 ನಿಮಿಷಕ್ಕೆ ಕಲ್ಲು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಕೂಡ ಚೆನ್ನಾಗಿ ಇದನ್ನು ಉಲ್ಟ ಸಿದ್ಧ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾವು ಹೊರಗಡೆ ಪಾತ್ರೆಯಲ್ಲಿ ಮಾಡ್ತಾರೋದ್ರಿಂದ ನಮಗೆ ಅದ ಕೂಡ ಗೊತ್ತಾಗುತ್ತೆ. ತುಂಬಾ ಬೇಯಬಾರ್ದು. ನೀವು ಕುಕ್ಕರ್ನಲ್ಲಿ ಹಾಕಿದ್ರು ಅವಾಗಲೇ ಹೇಳ್ದಂಗೆ ಜಸ್ಟ್ 1 ವಿಸಲ್ ಮಾತ್ರ ಕೂಗಿಸ್ಕೊಳ್ಳಿ, ಇಲ್ಲಾಂದರೆ ಪಲ್ಲಿಗೆ ಕಾಳೆ ಇರೋದಿಲ್ಲ, ತುಂಬ ಚೆನ್ನಾಗಿ ಬೆಂದೋಗಿರುತ್ತೆ. ನೋಡಿ ಸಾಂಬಾರು ಸ್ವಲ್ಪ ಅಂತ ಅನಿಸುತ್ತೆ. ನಮಗೆ ಉಪ್ಸಾರೆಲ್ಲ ಆಗಿರೋದ್ರಿಂದ ಮುದ್ದೆಗೆ ಜಾಸ್ತಿ ಸಾಂಬಾರು ಬೇಕಾಗೋದಿಲ್ಲ. ನೀವು ಏನಾದರೂ ಉಪ್ಸಾರು ತುಂಬ ಇಷ್ಟಪಡ್ತೀವಿ ಅಥವಾ ಜಾಸ್ತಿ ಜನಕ್ಕೆ ಮಾಡ್ತೀವಿ ಅಂದರೆ ನೀರು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನಾನು ಇಲ್ಲಿ 1/2 ಸ್ಪೂನಷ್ಟು ಉಪ್ಸಾರು ಖಾರ ಹಾಕ್ಕೊಳ್ತಿದ್ದೀನಿ. ಇದರಲ್ಲಿ ಹಸಿಮೆಣಸಿನ್ಕಾಯಿ ಹಾಗೆ ಒಣಮೆಣಸಿನ್ಕಾಯಿ 2 ಥರ ಖಾರನೂ ಉಪಯೋಗಿಸ್ಕೊಳ್ಬಹುದು. ಉಪ್ಸಾರದ್ದು ಆ ವಿಡಿಯೋಗಳು ಕೂಡ ತುಂಬ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ನಾನಿಲ್ಲಿ ಒಣಮೆಣಸಿನ್ಕಾಯಿನ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈಗ ನಾನು ಅವಾಗ ಹೇಳಿದ್ನಲ್ಲ, ಒಂದು 1/2 ಕಪ್ಪಷ್ಟು ನೀರನ್ನ ಈ ಸ್ಟೇಜಲ್ಲಿ ಹಾಕ್ಕೊಳ್ತಿದ್ದೀನಿ, ಬಿಸಿ ನೀರನ್ನ. ನೀವು ಖಾರ ಹಾಕುವಾಗ ನೀವು ಸಾಂಬಾರು ಬೇಕಾದ್ರೆ ಹೆಚ್ಚಿಸ್ಕೊಳ್ಬಹುದು. ಖಾರ ಎಲ್ಲ ಹಾಕಿ ಅದನ್ನು 1-2 ನಿಮಿಷ ಕುದಿಯಕ್ಕೆ ಬಿಟ್ಟಿದ್ದೀನಿ. ಉಪ್ಪು ಕೂಡ ಅವಾಗಲೇ ಹಾಕಿದ್ರಿಂದ ಚೆನ್ನಾಗಿ ಬೆಂದಿರುತ್ತೆ ಕಾಳು. ಬೆಂದ ನಂತರ ನಾವು ಇದನ್ನು ಸೋರ್ಲು ಹಾಕ್ಕೊಳ್ಳೋಣ. ಒಂದು ಖಾಲಿ ದಬ್ರೆಗೆ ತೂತ್ ಬೇಸನ್ ಇಟ್ಬಿಟ್ಟು ಖಾಲಿ ದಬ್ರೆ ಮೇಲೆ ಸಾಂಬಾರನ್ನೆಲ್ಲನೂ ಸೋರ್ಲು ಹಾಕ್ಕೊಳ್ಳೋಣ. ಈ ಪಲ್ಯನ ಬಿಸಿ ಇದ್ದಾಗಲೇ ಸ್ವಲ್ಪ ಪ್ರೆಸ್ ಮಾಡಿ ಇದರಲ್ಲಿರೋಂಥ ನೀರಿನ ಅಂಶನ ತೆಗಿಬೇಕು. ಈ ಥರ ಪ್ರೆಸ್ ಮಾಡಿ ಸ್ವಲ್ಪ ಒತ್ತಿದ್ರೆ ಸಾಕು, ಏಕೆಂದರೆ ನಾವು ಪಲ್ಯ ಮಾಡಿದಾಗ ತುಂಬ ನೀರು ಇದ್ದರೆ ಪಲ್ಯ ಕೂಡ ಟೇಸ್ಟ್ ಚೆನ್ನಾಗಿರೋದಿಲ್ಲ, ಹಾಳಾಗುತ್ತೆ. ಹಾಗಾಗಿ ಸ್ವಲ್ಪ ಈ ರೀತಿ ಉದುದ್ರು ಮಾಡ್ಕೋಬೇಕು. ನೀವು ಪಲ್ಯ ಮಾಡೋದಕ್ಕಿಂತ ಮುಂಚೆನೆ ಈ ಮೆಥಡ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಸಾಂಬಾರು ಎಷ್ಟಾಗಿದೆ ಅಂತ, ಸಾಕಾಗುತ್ತೆ ನಮ್ಮಿಬ್ಬರಿಗೆ. ಹಾಗಾಗಿ ನಾನು ಉಪ್ಸಾರನ್ನ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ನಾವೀಗ ಪಲ್ಯ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ 1/3, ಹಾಗೆ 1 ಗೆಡ್ಡೆಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪ ಸೈಜ್ದು. ಮೀಡಿಯಮ್ ಅಂದರೆ 1-2 ಗೆಡ್ಡೆ ಈರುಳ್ಳಿನ ಬಳಸ್ಕೊಳ್ಬಹುದು. ಪಲ್ಯ ತುಂಬ ಇಷ್ಟಪಡೋರು ಇನ್ನೂ ಈರುಳ್ಳಿ ತೆಂಗಿನಕಾಯಿ ತುರಿ ಕೂಡ ಜಾಸ್ತಿ ಹಾಕ್ಕೊಳ್ಬಹುದು. ನಾನು ಇಲ್ಲಿ ಸ್ವಲ್ಪ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಪಲ್ಯಗಳಲ್ಲಿ ಈರುಳ್ಳಿ ಕೂಡ ಫ್ರೈ ಆಗಬೇಕು, ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ 1-2 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ತುರಿ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಮೇಲೆ ಹಾಕೋದಕ್ಕಿಂತ ಇದರ ಎಣ್ಣೆಯಲ್ಲಿ ಫ್ರೈ ಮಾಡಿ ನೋಡಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಂತರ ನಾವು ಸೋರ್ಲು ಹಾಕ್ಕೊಂಡಿದ್ವಲ್ಲ ಸೊಪ್ಪು ಕಾಳು, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನು ಮಿಕ್ಸ್ ಮಾಡಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡ್ಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲಿ 2-3 ನಿಮಿಷದಷ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ನೀವು ಫ್ರೈ ಮಾಡಿದಾಗಲೇ ಸೊಪ್ಪು ಕಾಳಿಗೆ ಒಂದು ಒಳ್ಳೆ ರುಚಿ ಬರೋದು, ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಜೊತೆ ಇದು ಬೆರಿಬೇಕು ಚೆನ್ನಾಗಿ. ನಂತರ ಪಲ್ಯ ಆದಮೇಲೆ ಒಂದು ಟಿಪ್ಸ್ ಕೊಡ್ತೀನಿ ಇಲ್ಲಿ, ಪಲ್ಯ ಆದಮೇಲೆ ಪ್ಲೇಟ್ ಮುಚ್ಚಬೇಡಿ. ಆ ಥರ ತೂತ್ ಬೇಸನ್ ಮುಚ್ಚೋದ್ರಿಂದ ನಿಮಗೆ ಪಲ್ಯ ತುಂಬ ರುಚಿಯಾಗಿರುತ್ತೆ. ಪ್ಲೇಟ್ ಮುಚ್ಚಿದ್ರೆ ಹಬೆ ನೀರೆಲ್ಲ ಮತ್ತೆ ವಾಪಸ್ ಪಲ್ಯಗೆ ಬೀಳೋದ್ರಿಂದ ಪಲ್ಯ ಟೇಸ್ಟ್ ಹಾಳಾಗುತ್ತೆ. ಹಾಗಾಗಿ ತೂತ್ ಬೇಸನ್ ಮುಚ್ಚಿ ಇಲ್ಲಾಂದ್ರೆ ಒಂದು ಸೌಟು ಕಡ್ಡಿ ಇಟ್ಬಿಟ್ಟು ಮೇಲೆ ಪ್ಲೇಟ್ ಮುಚ್ಚಬೇಕಾಗುತ್ತೆ 1/2 ಪ್ಲೇಟ್ ಮಾಡಿ. ನೋಡಿರಲ್ಲ ಬಿಸಿ ಬಿಸಿ ಉಪ್ಸಾರು ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಎಷ್ಟು ಚೆನ್ನಾಗಿದೆ ಅಂತೇಳಿ.
ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ಹಾಗೆ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ. ಓಕೆ ಬಾಯ್, ಥ್ಯಾಂಕ್ ಯು.